ಅಂದರೆ ಒಳ್ಳೆ ಸ್ಪೀಚ್ ಮಾಡಿದ್ದೀರಾ ಮೇಡಮ್, ಚೆನ್ನಾಗಿ ಮಾತಾಡಿದ್ದಾರೆ. ಅಂದರೆ ನಾವು ಬೇರೆ ಆಯಿಲ್ ಯೂಸ್ ಮಾಡ್ತೀವಿ, ಯಾಕಂದರೆ ಕಾಸ್ಟ್ ಜಾಸ್ತಿ ಅಲ್ವಾ. ಹಾಗಾಗಿ ಮೊದಲಿಂದನೂ ನಾನು ರುಚಿ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೆ ಮೊದಲಿಂದನೂ, ಅದು ಚೆನ್ನಾಗಿರ್ತಾ ಇತ್ತು. ಈಗ ಅಂದರೆ ಮುಂದೆ ಚೇಂಜ್ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ಇಟ್ಟಿದ್ದೀನಿ. ಒಬ್ಬ ಮನುಷ್ಯ ಉಪ್ಪನ್ನ ಎಷ್ಟು ತಿನ್ನಬೇಕು ಅನ್ನೋದನ್ನು ತಿಳ್ಕೊಂಡ್ವಿ, ಮತ್ತು ಯಾವ ಎಣ್ಣೆ ಯೂಸ್ ಮಾಡಿದ್ರೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ನನ್ನ ಎಣ್ಣೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಇವಾಗ ನೀವು ಹೇಳ್ಕೊಟ್ಟಿದ್ರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಮನುಷ್ಯನ ಆರೋಗ್ಯಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ನೀವು ಇದು ಮಾಡಿದ್ರಿಂದ ಅವ್ರಿಗೊಂದು ಗೊತ್ತಾಗಿದೆ, ಎಲ್ಲ ಒಂದು ಊಟ ಮಾಡುವಾಗ ಓ ಇದು ಹೇಳಿದ್ದಾರೆ ಕಮ್ಮಿ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ ಯೋಚನೆ. ಈಗ ಆಗಲೇ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ, ಬೇರೆ ಬೇರೆ ಟ್ರೈನಿಂಗ್, ಫುಡ್ ಟ್ರೈನಿಂಗ್ ಕೊಡ್ತಾರೆ ಮತ್ತು ವ್ಯಾಪಾರಿಗಳ ಟ್ರೈನಿಂಗ್ ಕೊಡ್ತಾರೆ. ಅದೇ ಆರೋಗ್ಯ ವರ್ಲ್ಡಿಂದ ಮೈಥಾಲಿ ಟ್ರೈನಿಂಗ್ ಏನು ಕೊಟ್ಟಿದ್ದಾರೆ ಅದು ತುಂಬ ಜನಕ್ಕೆ ಸಹಾಯ ಆಗಿದೆ. ನನಗನ್ಸುತ್ತೆ ಮುಂದೆ ಒಂದು ದಿವಸ ಇದು ಎಲ್ಲೋ ಒಂದು ಜಾಗ ನಮ್ಗೆ ಕಾಣುತ್ತೆ ಇದ್ರ ರಿಸಲ್ಟು. ನಾನು ವರ್ಲ್ಡ್ ಸಂಸ್ಥೆಯವ್ರಿಗೆ, ವರ್ಲ್ಡ್ ಫುಡ್ ಅವ್ರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ನಾವು ಏನು ಕಲ್ತಿದ್ದೀವಿ ಅಂದರೆ ಈ ಟ್ರೈನಿಂಗಲ್ಲಿ, ಸೊ ಫುಡ್ಡನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಜನಗಳಿಗೆ ಕೊಡಬೇಕು, ಅದರಿಂದ ಏನು ಯೂಸ್ ಇದೆ. ಮತ್ತು ಇವಾಗ ಸುಮ್ಮನೆ ನಾವು ರೋಡಲ್ಲಿ ನಿಂತ್ಕೊಂಬಿಟ್ಟು ಅಡುಗೆ ಮಾಡ್ತೀವಿ ಕೊಡ್ತೀವಿ, ಬಟ್ ಆ ಥರ ಕೊಟ್ಟರೆ ನಿಮಗೆ ಜನಗಳಿಗೆ ಇಲ್ದಿರೋ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ, ಕಾಯಿಲೆ ಬರುತ್ತೆ ಅಂತ ಅದನ್ನು ಮಾಡಬಾರ್ದು. ಆ ರೀತಿ ಅಂತ ಒಂದು ಡಿಸಿಪ್ಲಿನಾಗಿ ನಾವು ಅಡುಗೆನ ಮಾಡಬೇಕು, ಯಾವುದೇ ಒಂದು ಮಾಡಿ ಕೊಡೋದ್ರಿಂದ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಈ ಟ್ರೈನಿಂಗಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ.